So next problem is 256 cm. So change the following into meter and centimeter. So meter and centimeter convert maadi anta kelthidare. So ivenu maadbeku? So first 1 meter is centimeter anta barkodi. 1 meter is centimeter 100 cm. So ivaga ivu ili centimeter illadna meter ge convert maadbekagirundha. So nivu idanna 256 idira idanna divided by 100. So 100 in the 256 anna divide maadbeku. So divide maadidaga eshtu meter barutte anta namage gottagutte. So ivaga 100 in the 256. So 100 to the 200.560 aagidaga 100 × 5 = 500. ಮತ್ತೆ 6 ಗೆ ಸಾರಿ 0 ಗೆ 0 ಮತ್ತೆ 6 ಅನ್ನ ಅಲ್ಲಿ ಇರಿಸ್ಕೊತೀನಿ. ಸೊ 5 ಅಲ್ಲಿ 5 ಹೋದ್ರೆ 0. ಸೊ ಮತ್ತೆ 0 ಇದೆ ಅಲ್ಲಿ. 100 × 6 = 600. ಸೊ ಆನ್ಸರ್ ಬಂದಿದ್ದು 2.56. ಸಾರಿ 2 meter 56 centimeter. ಸೊ ನಿಮ್ಮಲ್ಲಿ ಡೈರೆಕ್ಟ್ ಮಾಡ್ತೀವಿ ಅಂತಂದ್ರೆ 2 ನಾವು ಮೀಟರ್ ಅಂತ ಕನ್ಸಿಡರ್ ಮಾಡಿದ್ರೆ 56 ಅಂತಕ್ಕಂಥದ್ದು ಸೆಂಟಿಮೀಟರ್ಗೆ ನಾವು ಅದನ್ನ ಕನ್ವರ್ಟ್ ಮಾಡ್ಕೊತೀವಿ. ಸೊ ಈ ರೀತಿ ಲೆಕ್ಕಗಳನ್ನ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಮೆಜರ್ಸ್ ಆಫ್ ಮಾಸ್. ಸೊ ಆಲ್ರೆಡಿ ನಾವು ಲೆಂತ್ ಅನ್ನ ಹೇಗೆ ಮೆಷರ್ ಮಾಡೋದು ಅಂತ ತಿಳ್ಕೊಂಡಿದ್ದೀರಾ. ಸೊ ಇವಾಗ ನೆಕ್ಸ್ಟ್ ನಾವು ವಿ ಆರ್ ಮೂವ್ ಟು ನೆಕ್ಸ್ಟ್ ಟಾಪಿಕ್ ಮೆಜರ್ಸ್ ಆಫ್ ಮಾಸ್. ಸೊ ಇದರಲ್ಲಿ ದ ಸ್ಟ್ಯಾಂಡರ್ಡ್ ಯೂನಿಟ್ ಫಾರ್ ಮೆಜರಿಂಗ್ ಮಾಸ್ ಇಸ್ ಗ್ರಾಮ್. ಸೊ ನಾವು ಇದರಲ್ಲಿ ಸ್ಟ್ಯಾಂಡರ್ಡ್ ಯೂನಿಟ್ ಯಾವುದು ಅಂತ ಹೇಳಿದ್ರೆ ಗ್ರಾಮ್ ಅನ್ನು ನಾವು ತಗೋತೀವಿ. ಗ್ರಾಮ್ ಮತ್ತೆ ಕೆಜಿ. ಸೊ ಇವುಗಳನ್ನ ನಾವು ಮಾಸ್ ಅನ್ನ ಮೆಜರ್ ಮಾಡೋದಕ್ಕೆ ಬಳಸ್ತಕ್ಕಂತಹ ಯೂನಿಟ್ಗಳಾಗಿರುತ್ತೆ. ಸೊ ಇದರಲ್ಲಿ 1 ಕೆಜಿಗೆ ಎಷ್ಟು ಗ್ರಾಮ್ ಅಂತ ಹೇಳಿದಾಗ 1000 ಗ್ರಾಮ್. 1 ಕೆಜಿಗೆ 1000 ಗ್ರಾಮ್. ಸೊ ಅದರಲ್ಲಿ ನೀವು ಲೆಂತ್ ಅಲ್ಲಿ ಯೂನಿಟ್ ಗಳಾದಂತಹ ಸೆಂಟಿಮೀಟರ್ ಮತ್ತೆ ಮೀಟರ್ ಹಾಗೇನೆ ಕಿಲೋಮೀಟರ್ ಅಂತ ಹೇಳಿದಾಗ ಅದರಲ್ಲಿ 1 ಮೀಟರ್ಗೆ 100 cm ಹಾಗೇನೆ 1 ಕಿಲೋಮೀಟರ್ಗೆ 1000 ಮೀಟರ್ ಅಂತ ನಾವು ನೋಡಿದ್ವಿ. ಸೊ ಅದೇ ರೀತಿ ಇಲ್ಲಿ 1 ಕೆಜಿಗೆ 1000 ಗ್ರಾಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಂದು ಬೇಸ್ ಮೇಲೆ ಸೊ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಮಾಡೋಣ. ಸೊ ಮೊದಲನೇದಾಗಿ ಅಂದ್ರೆ ಒಂದು ಮೂಟೆ ನಾವೇನು ಹೇಳ್ತೀವೋ ಅದರಲ್ಲಿ ಎಷ್ಟು ಕೆಜಿ ಸಿಗುತ್ತೆ ಅಂತ ಹೇಳಿದ್ರೆ 1 ಕ್ವಿಂಟಲ್ ಅಲ್ಲಿ 100 ಕೆಜಿ ಸಿಗುತ್ತೆ. ಸೊ ಆ ಒಂದು ಕ್ವಿಂಟಲ್ ಬೇಸ್ ಮೇಲೆ ಇಲ್ಲಿ 6 ಕ್ವಿಂಟಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 6 ಕ್ವಿಂಟಲ್ಸ್ ಅಂದ್ರೆ ಅಲ್ಲಿ ಎಷ್ಟು ಕೆಜಿ ಇದೆ ಅಂತ. ಸೊ ಒಂದೊಂದು ಕ್ವಿಂಟಲ್ 100 ಅಂದ್ರೆ 100 × 6 = 600 kg ಅಲ್ಲಿ ಇದೆ. ಸೊ ಇವಾಗ ಇಲ್ಲಿ ಕ್ವಿಂಟಲ್ ಅಂತ ಕೊಟ್ಟಿರೋದ್ರಿಂದ ನಾವು ಇದನ್ನ ಕೆಜಿಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸಿಂಪಲ್ ಇಷ್ಟೇ. ಸೊ ಈ ರೀತಿ ಮಾಡ್ತಕ್ಕಂಥದ್ದು.
ನೆಕ್ಸ್ಟ್ ಒಂದು ಪ್ರಾಬ್ಲಮ್, 15 kg 3 hg 6 drop 5 gram into grams. So ಇಲ್ಲಿ 15 kg 3 hg 6 drop 5 gram into gram ಅಂದ್ರೆ ಇಷ್ಟನ್ನು ನೀವು ಏನ್ ಮಾಡ್ಬೇಕು, ಗ್ರಾಮ್ಗೆ ಕನ್ವರ್ಟ್ ಮಾಡ್ಬೇಕು. ಸೊ ಇದ್ರಲ್ಲೂ ಸಹ ನೀವು ಲೆಂತ್ ನೋಡಿರಲ್ವಾ, ಸೊ ಮೆಜರ್ಮೆಂಟ್ ಕೊಡು. ಅದೇ ರೀತಿ ಇದ್ರಲ್ಲೂ ಸಹ ಇದೆ ನೋಡಿ, 1 kg 1000 gram, 1 hg 1 hectogram 100 grams, ಹಾಗೆ 1 decagram 10 gram, ಅದೇ ರೀತಿ 1 decigram 1/10 gram, ಅದೇ ರೀತಿ 1 centigram 1/100 gram, ಹಾಗೆ 1 milligram 1000 gram 1/1000 gram. ಅಂದ್ರೆ ಇಲ್ಲಿ ಕೆಜಿ ಅಂತಕ್ಕಂಥದ್ದು ಮತ್ತೆ ಗ್ರಾಮ್ ಅಂತಕ್ಕಂಥದ್ದು ಹೈಯೆಸ್ಟ್ ಯೂನಿಟ್ ಆಗಿರುತ್ತೆ. ಸೊ ಹಾಗೆ 1 mg ಅಂತಕ್ಕಂಥದ್ದು ಇದು ಸ್ಮಾಲ್ ಯೂನಿಟ್ ಆಗಿರುತ್ತೆ, ಚಿಕ್ಕ ಚಿಕ್ಕ ಯೂನಿಟ್ಗಳು. ಸೊ ಇದನ್ನ ನಾವು ಸ್ಮಾಲ್ ಯೂನಿಟ್ಸ್ ಅಂತ ಕರಿತೀವಿ, ಇದಿಷ್ಟು ಸ್ಮಾಲ್ ಯೂನಿಟ್ಸ್. ಸೊ ಇದೆಲ್ಲ ಬಿಗ್ ಯೂನಿಟ್ಸ್ ಅಂತ ಕರಿತೀವಿ. ಸೊ ಇವಾಗ ಆ ಒಂದು ಯೂನಿಟ್ಸ್ಗಳನ್ನ ಇಲ್ಲಿ ನಾವು ಏನ್ ಮಾಡ್ಬೇಕು, ಅಪ್ಲೈ ಮಾಡ್ಕೊಳ್ಳೋಣ. ಸೊ 15 kg ಅಂತ ಹೇಳಿದಾಗ 15 into kg ಎಷ್ಟಿದೆ ಅಲ್ಲಿ, 1000 grams ಇದೆ. ಸೊ ಅದನ್ನ ಬರ್ಕೊಳ್ಳಿ 1000, ಹಾಗೇನೆ 3 into hg ಎಷ್ಟಿದೆ ಅಲ್ಲಿ, 100 ಇದೆ. ಸೊ 100 ಪ್ಲಸ್ 6 ಎಷ್ಟಿದೆ ಅಲ್ಲಿ, ಡೆಕಾಗ್ರಾಮ್ 10 ಇದೆ. ಇಲ್ಲಿ 5 gram ಇದೆ. ಸೊ ಅದನ್ನ ಗ್ರಾಮ್ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ 5 ಹಾಗೆ ಬರ್ಕೊಳ್ಳಿ. ಸೊ ಇದೆಲ್ಲ ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ. 15,000 3 into 100 300, 6 into 10 60 ಪ್ಲಸ್ 5. ಸೊ ಈ ಬ್ರಾಕೆಟ್ ಇರೋದನ್ನ ಮಾತ್ರ ನಾವು ಏನ್ ಮಾಡ್ಬೇಕು, ಫಸ್ಟ್ 15 into 1000 ಅಂದಾಗ 15 into 1000 ಎಷ್ಟು ಬರುತ್ತೆ, 15,000 ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ, ಪ್ಲಸ್ ಇದೆ, ಪ್ಲಸ್ ಅನ್ನ ಹಾಕೊಂಡಿದ್ದೀವಿ. 3 into 100 300 ಪ್ಲಸ್ 6 into 10 60 ಪ್ಲಸ್ ಹಾಗೆ ಬರ್ಕೊಂಡಿದ್ದೀವಿ, ಹಾಗೆ 5. ಸೊ ಇದಿಷ್ಟು ಆ್ಯಡ್ ಮಾಡೋಣ. ನಾವು ಗ್ರಾಮ್ ಕನ್ವರ್ಟ್ ಮಾಡಿದಾಗ ಬರ್ತಕ್ಕಂತ ಆನ್ಸರ್ 15,365. ಸೊ ನೆಕ್ಸ್ಟ್ ಒಂದು ಪ್ರಾಬ್ಲಮ್, 16 gram. ಸೊ ಇಲ್ಲಿ 16 gram ಅಂತ ಇದೆ, ಇದನ್ನ ನೀವು ಕೆಜಿಗೆ ಕನ್ವರ್ಟ್ ಮಾಡಬೇಕು. ಸೊ ತುಂಬಾ ಈಸಿ ಇದೆ. ಸೊ 6,000 gram ಅಂತ ಹೇಳಿದಾಗ 1 kg ಈಕ್ವಲ್ ಟು 1000 gram. ಸೊ ಇಲ್ಲಿ ಏನ್ ಮಾಡ್ತೀರಾ, 6,000 ಡಿವೈಡೆಡ್ ಬೈ 1000. ಸೊ ನೀವು ಕೆಜಿ ಕನ್ವರ್ಟ್ ಮಾಡುವಾಗ ಏನ್ ಮಾಡ್ತೀರಾ, ಡಿವೈಡ್ ಮಾಡ್ತೀರಾ. ಸೊ ಇಲ್ಲಿ 30 30 ಹೋಗುತ್ತೆ, 6 kg ಆನ್ಸರ್ 6 kg ಇಷ್ಟೇ. ಸೊ ಈ ಒಂದು ಬೇಸ್ ಮೇಲೆ ನಿಮ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಒಂದು ಪ್ರಾಬ್ಲಮ್ಸ್ ಅನ್ನ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮೆಜರ್ಸ್ ಆಫ್ ಕೆಪಾಸಿಟಿ ಅನ್ನ ನೋಡೋಣ. ಸೊ ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡೋಣ. ಥ್ಯಾಂಕ್ ಯು.